ಕೋಲಾರದ ಎಸ್ಎನ್ಆರ್ ಆಸ್ಪತ್ರೆಯಲ್ಲಿ ಹೊರಗುತ್ತಿಗೆದಾರರ ಆಧಾರದ ಮೇಲೆ 134 ಜನರಿಗೆ 6 ತಿಂಗಳ ಕಾಲ ವೇತನವಾಗದ ಕಾರಣ ಪ್ರತಿಭಟನೆ ಮಾಡಿ ಕೋಲಾರ ಜಿಲ್ಲಾ ಪಂಚಾಯತ್ನ ಸಿಇಒಗೆ ಹಾಗೂ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರವನ್ನು ನೀಡಲಾಯಿತು. ಕೋಲಾರ ನಗರದ ಎಸ್ಎನ್ಆರ್ ಆಸ್ಪತ್ರೆಯಲ್ಲಿ ವಿವಿಧ ಹುದ್ದೆಗಳಲ್ಲಿ ಕೆಲಸ ನಿರ್ವಹಿಸುತ್ತಿರುವ ಗುತ್ತಿಗೆದಾರರಿಗೆ ಸಂಸ್ಥೆಯಾದ ಮೆಟ್ರೋ ಸೆಕ್ಯೂರಿಟಿ ಅಂಡ್ ಅಲೈಡ್ ಸರ್ವಿಸಸ್ ಸಂಸ್ಥೆ 134 ಜನ ನೌಕರರಿಗೆ 6 ತಿಂಗಳಿನಿಂದ ವೇತನ ನೀಡದೆ ಸತಾಯಿಸುತ್ತಿದೆ. ಸದರಿ ನೌಕರರು ಬಹುತೇಕ ಒಪ್ಪತ್ತಿನ ಜೀವನೋಪಾಯಕ್ಕೆ ಕೆಲಸ ನಿರ್ವಹಿಸುವಂತಹ ಮತ್ತು ಆರ್ಥಿಕವಾಗಿ ದುರ್ಬಲರಾಗಿರುವ ಬಡ ಕುಟುಂಬಗಳಿಂದ ಬಂದಿರುವವರಾಗಿರುತ್ತಾರೆ. ಶೇಕಡ 90% ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗ, ಹಿಂದುಳಿದ ವರ್ಗ ಮತ್ತು ಅಲ್ಪಸಂಖ್ಯಾತ ಸಮುದಾಯಗಳಿಂದ ಬಂದಿರುವವರು ಕೋವಿಡ್ ನಂತಹ ಸಂದರ್ಭದಲ್ಲಿಯೂ ತಮ್ಮ ಜೀವನದ ಹಂಗು ತೊರೆದು ಕೆಲಸ ಮಾಡಿರುತ್ತಾರೆ. ಇವರಿಗೆ ಕಳೆದ 6 ತಿಂಗಳಿನಿಂದ ವೇತನ ನೀಡದೆ ಇತರೆ ಸೌಲಭ್ಯಗಳಾದ ಇಎಸ್ಐ, ಪಿಎಫ್ ಕೂಡ ನೀಡಿರುವುದಿಲ್ಲ. ಈ ಬಗ್ಗೆ ವಿರೋಧಿಸಿ ಪ್ರತಿಭಟನೆ ಮಾಡಿ ಮನವಿ ಪತ್ರವನ್ನು ನೀಡಿದ್ದಾರೆ. ನನ್ನ ಹೆಸರು ಮಾಧುರಿ ಅಂತ. ನಾನು ಕೋವಿಡ್ ಅಲ್ಲಿ ಎಸ್ಎನ್ಆರ್ ಜಿಲ್ಲಾ ಎಸ್ಎನ್ಆರ್ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಗ್ರೂಪ್ ಡಿ ಆಗಿ. ನಾವು ಕೋವಿಡ್ಗೆ ಅಂತ 2.5 ವರ್ಷ ಆಯ್ತು ಬಂದು. ಆವಾಗಿಂದ ಒಂದು 5-6 ತಿಂಗಳು ಸಂಬಳ ಬಂತು ಅಷ್ಟೇ. ಆಮೇಲೆ ಇವಾಗ ಒಂದು 6 ತಿಂಗಳಿಂದ ಸಂಬಳ ನಮಗೆ ಇಲ್ಲ. ಒಂದು ರಜೆನೂ ಅವ್ರು ನಮಗೆ ಕೊಡಲ್ಲ. ನಮ್ಗೆ ಆಗ್ತಾರ ಅನ್ಯಾಯಗಳು ಯಾರನ್ನ ಹೋಗಿ ಕೇಳಿದ್ರು ಕೂಡ ಅವ್ರು ನಮಗೆ ಅದಕ್ಕೆ ಸ್ಪಂದಿಸೋದಿಲ್ಲ. ನಮ್ಮ ಆರ್ ಎಂ ಓ ಸರು ಮತ್ತು ಜಿ ಎಸ್ ಸರು, ಡಿ ಎಸ್ ಸರ್ ಎಲ್ರಿಗೂ ಮನವಿ ಮಾಡಿದ್ವಿ, ಆದರೂ ಅವರು ನಮ್ಮ ಬಿಲ್ಲುಗಳು ಪಾಸ್ ಮಾಡಿಲ್ಲ. ನಾವು ಒಂದು ದಿವಸಕ್ಕೆ 200 ರೂಪಾಯಿ ನಮಗೆ ಬಸ್ ಬೇರೆ ಬೇಕಾಗುತ್ತೆ ಕೆಲಸಕ್ಕೆ ಬರೋಕ್ಕೆ. 1/2 ಗಂಟೆ ಲೇಟಾಗಿ ಬಂದರೆ ಆಬ್ಸೆಂಟ್ ಆಗ್ತಾರೆ. ಒಂದು ರಜೆನೂ ಅವ್ರು ನಮ್ಗೆ ನೀಡೋದಿಲ್ಲ. ಜಾಸ್ತಿ ಮಾತಾಡಿದ್ರೆ ನಿಮ್ಮ ಕೆಲಸದಿಂದ ತೆಗೆದು ಬಿಡ್ತೀರಿ ಅಂತಾರೆ. ಪ್ಲಸ್ ಈ ಗ್ರೂಪ್ ಡಿ ಕೆಲಸ ಮಾಡೋದಕ್ಕೆ ಒಬ್ಬೊಬ್ಬರ ಹತ್ರ 70,000, 50,000, 60,000 ತೊಗೊಂಡಿದ್ದಾರೆ. ಆದರೂ ಏನೋ ಬಿಡು, ಕೆಲಸ ಮಾಡ್ತಾ ಇದ್ವಿ, ನಮ್ಗೆ ಸ್ಯಾಲ್ರಿ ಬರುತ್ತಲ್ಲ. ನಾವು ದುಡ್ದಿರತಕ್ಕಂಥ ಸ್ಯಾಲ್ರಿ ಕೂಡ ನಮಗೆ ಸಮಯಕ್ಕೆ ಸರಿಯಾಗಿ ಕೊಡೋದಿಲ್ಲ. ಇದರಿಂದ ನಮ್ಗೆ ತುಂಬ ಅನ್ಯಾಯ ಆಗಿ ಇವತ್ತೆಲ್ಲರೂ ಮಾತಾಡಿಕೊಂಡು ಇಲ್ಲಿ ನಮ್ಮ ನೋವನ್ನು ವ್ಯಕ್ತಪಡಿಸಬೇಕಂತ ಬಂದಿದ್ವಿ. 6 ತಿಂಗಳಿಂದ ಸ್ಯಾಲ್ರಿ ಇಲ್ಲ, ಇ ಎಸ್ ಐ ಇಲ್ಲ, ಪಿ ಎಫ್ ಇಲ್ಲ. ಡಿ ಎಚ್ ಓ ಆಫೀಸಿಂದ ನಮಗೆ 20,000 ಸ್ಯಾಲ್ರಿ ಅಂದರು. ಒಬ್ರಿಗೆ 12,000 ಕೊಡ್ತಾರೆ, ಒಬ್ರಿಗೆ 15,000 ಕೊಡ್ತಾರೆ. ಕಿಟ್ ಹಾಕೊಂಡು ಬೆಳಗ್ಗೆ 8 ರಿಂದ ಮಧ್ಯಾಹ್ನ 1 ವರೆಗೂ ಕಿಟ್ ಹಾಕೊಂಡು ನಾವು ಕೆಲಸ ಮಾಡಿದ್ದೀವಿ. ಒಂದು 6-6 ಸರಿ ಪಾಸಿಟಿವ್, 6 ಸರಿ 7 ಸರಿ ಪಾಸಿಟಿವ್ ಬಂದಿದೆ. ಆದರೂ ಯಾರು ಹಿಡಿಸ್ಕೊಳ್ಳೋರಿಲ್ಲ, ನಮ್ಮ ಬಾಧೆಗಳನ್ನ ಯಾರು ಕೇಳೋರು ಇಲ್ಲ. ಹಂಗಾಗಿ ನಾವೆಲ್ಲ ಮಾತಾಡಿ ಎಲ್ಲ ಒಂದುಗೂಡಿ ಫಿಸ್ಕಲ್ ಒಂದು ಅಮೌಂಟ್ಗಳೆಲ್ಲ ಪರ್ಮನೆಂಟ್ ಸ್ಟಾಫ್ಗಳಿಗೆ ಕೊಟ್ಟಿದ್ದಾರೆ. ಅವರು ಕೆಲಸ ಮಾಡಿದಾರಂತೆ, ನಾವು ಕೆಲಸ ಮಾಡಿಲ್ವಂತೆ. ಕೆಲಸ ಮಾಡಿರೋದು ನಾವು, ದುಡ್ಡು ತಗೊಂಡಿರೋರು ಪರ್ಮನೆಂಟ್ ಸ್ಟಾಫ್ ಅವರು. ಇದ್ರ ಬಗ್ಗೆ ಎಲ್ಲ ಕ್ರಮ ಕೈಗೊಳ್ಬೇಕು ಅಂತೇಳಿ ನಾವು ಅಧಿಕಾರಿಗಳ ಹತ್ರ ಮನವಿ ಮಾಡ್ಕೊಳ್ಳೋಕೆ ಬಂದಿದ್ದೀವಿ.